ಹಿರಿಯ ವಕೀಲರಾದಂತಹ ಫಾಲಿ ಎಸ್ ನಾರಿಮನ್ ಏನಿಲ್ಲ, ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾಗಿ ಇವರು ಕರ್ತವ್ಯವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಖ್ಯಾತಿಯನ್ನ ಗಳಿಸಿದ್ರು. ಆದ್ರೆ ಇದೀಗ ಹಿರಿಯ ವಕೀಲರಾದಂತಹ ಫಾಲಿ ಎಸ್ ನಾರಿಮನ್ ಏನಿಲ್ಲ ಎನ್ನುವಂತಹ ಒಂದು ಆಘಾತಕಾರಿ ಸುದ್ದಿ ಗೊತ್ತಾಗ್ತಾ ಇದೆ. 95 ವರ್ಷ ವಯಸ್ಸಾಗಿತ್ತು ಇವರಿಗೆ, ಇನ್ನು 95 ವರ್ಷ ವಯಸ್ಸಾಗಿದ್ದರಿಂದ ವಯೋಸಹಜ ಅನಾರೋಗ್ಯದಿಂದ ವಕೀಲ ನಾರಿಮನ್ ಬಳಲ್ತಾ ಇದ್ರು. ಇದೀಗ ಸಾವನ್ನಪ್ಪಿರೋದಾಗಿ ಗೊತ್ತಾಗ್ತಾ ಇದೆ. ಹಿರಿಯ ವಕೀಲರಾದಂತಹ ಫಾಲಿ ಎಸ್ ನಾರಿಮನ್ ಇನ್ನಿಲ್ಲ, ಬಹಳಷ್ಟು ಖ್ಯಾತಿ ಗಳಿಸಿದಂತಹ ಲಾಯರ್ ಇವರು. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ವಯೋಸಹಜ ಅನಾರೋಗ್ಯದಿಂದ ವಕೀಲ ನಾರಿಮನ್ ನಿಧನರಾಗುತ್ತಾರೆ. ಇನ್ನು ರಾಜ್ಯದ ಜಲವಿವಾದ ಪ್ರಕರಣದಲ್ಲಿ ಬಹಳಷ್ಟು ಬಾರಿ ಧ್ವನಿಯನ್ನ ಎತ್ತಿದ್ರು, ವಾದವನ್ನ ಮಂಡಿಸಿದ್ರು ನಾರಿಮನ್. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರ ವಾದವನ್ನ ಮಂಡಿಸಿದ್ರು. ಇನ್ನು ಅನೇಕ ಪ್ರಕರಣಗಳಲ್ಲಿ ಬಹಳಷ್ಟು ಖ್ಯಾತಿಯನ್ನ ಪಡೆದುಕೊಂಡಿದ್ದಂತಹ ನಾರಿಮನ್ ಏನಿಲ್ಲ ಎನ್ನುವಂತಹ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಕರ್ನಾಟಕದ ಕಾವೇರಿ ವಿವಾದದಲ್ಲಿ ವಕೀಲರ ಮುಖ್ಯಸ್ಥರಾಗಿ ನಾರಿಮನ್ ಕರ್ತವ್ಯವನ್ನ ನಿರ್ವಹಿಸಿದ್ರು, ರಾಜ್ಯದ ಪರ ವಾದವನ್ನ ಮಂಡಿಸಿದ್ರು. ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಪ್ರಕರಣದಲ್ಲಿ ವಾದವನ್ನ ಮಂಡಿಸಿದ್ರು. ಆರ್ಟಿಕಲ್ 370 ರದ್ದತಿ ಪ್ರಕರಣದಲ್ಲೂ ಕೂಡ ಫಾಲಿ ನಾರಿಮನ್ ವಾದವನ್ನ ಮಾಡಿದ್ರು. 1972 ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಸುಪ್ರೀಂ ಕೋರ್ಟ್, ದೇಶದ ಹಲವು ಹೈಕೋರ್ಟ್ನಲ್ಲಿ ಪ್ರಚಂಡ ವಾದವನ್ನ ಮಾಡಿದಂತಹ ಖ್ಯಾತಿ ಹೆಗ್ಗಳಿಕೆ ಇವರದ್ದಾಗಿತ್ತು. 70 ವರ್ಷಗಳ ಸುದೀರ್ಘ ವಕೀಲ ವೃತ್ತಿಯಲ್ಲಿ ತೊಡಗಿದಂತಹ ಫಾಲಿ ಎಸ್ ನಾರಿಮನ್ ಇನ್ನಿಲ್ಲ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು 1991 ಇವರ ಕರ್ತವ್ಯಕ್ಕೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿತ್ತು. ಜೊತೆಗೆ 2007 ಪದ್ಮವಿಭೂಷಣ ಗೌರವ ಕೂಡ ಇವರು ಪಡ್ಕೊಂಡಿದ್ರು. 1991 ಇಲ್ಲಿಂದ 2010 ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಕೂಡ ಇವರು ಇದ್ರು. ಇಂದು ಬೆಳಿಗ್ಗೆ ದೆಹಲಿಯಲ್ಲಿ ಫಾಲಿ ಎಸ್ ನಾರಿಮನ್ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಮಯನ್ಮಾರ್ನಲ್ಲಿ ಇವರು ಜನಿಸಿದ್ದು ನಿಜಕ್ಕೂ ಬಹಳಷ್ಟು ಪ್ರಖ್ಯಾತವನ್ನ ಪಡ್ಕೊಂಡಂತಹ ವಕೀಲರಾಗಿದ್ರು. ಜೊತೆಗೆ ಕರ್ನಾಟಕದ ಕಾವೇರಿ ವಿವಾದದಲ್ಲೂ ಕೂಡ ವಕೀಲರ ಮುಖ್ಯಸ್ಥರಾಗಿ ನಾರಿಮನ್ ಕರ್ತವ್ಯವನ್ನು ನಿರ್ವಹಿಸಿದ್ರು. ಕಳೆದ 25 ವರ್ಷಗಳಿಂದ ಇನ್ನು ರಾಜ್ಯದ ಜಲ ವಿವಾದಗಳಲ್ಲಿ ಕರ್ನಾಟಕದ ಪರ ವಾದವನ್ನು ನಿರಂತರವಾಗಿ ಮಂಡಿಸ್ತಾ ಇದ್ದಂಥ ಹೆಗ್ಗಳಿಕೆ ನಾರಿಮನ್ ಅವರದ್ದಾಗಿತ್ತು. ಇನ್ನು ಇವರಿಗೆ 95 ವರ್ಷ ವಯಸ್ಸಾಗಿತ್ತು. ಅದರೊಂದಿಗೆ ತಂಡದಲ್ಲಿರುವಂತಹ ಅನಿಲ್ ದಿವಾನ್ ಅವರು ಕೂಡ ಸಮಕಾಲೀನರಾಗಿದ್ದರು. ಇನ್ನು ನ್ಯಾಯಾಲಯ 2007 ಇದುವರೆಗೆ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಅಳಿಸಿದ್ದು ಇಡೀ ಪ್ರಕರಣಕ್ಕೆ ಇನ್ನು ಇದರಲ್ಲೂ ಕೂಡ ಕೊನೆ ಆಡುವಂತಹ ಸಮಯ ಸನ್ನಿಹಿತವಾಗ್ತಾ ಇತ್ತು. ಆದರೆ ವಯೋಸಹಜ ಕಾಯಿಲೆಯಿಂದ ಇದೀಗ ನಾರಿಮನ್ ಇನ್ನಿಲ್ಲ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಜೊತೆಗೆ ಫಾಲಿ ಸ್ಯಾಮ್ ನಾರಿಮನ್ ಅವರು ಜನವರಿ 1929 ಜನಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವು. ಎಸ್ ಶಿವು, ನಾರಿಮನ್ ಅಂದ್ರೆ ಬಹಳಷ್ಟು ರಾಜ್ಯದ ಪರವಾಗಿ ಕೂಡ ಧ್ವನಿಯನ್ನ ಎತ್ತದಂತಹ ಲಾಯರ್ ಅಂತಲೇ ಪ್ರಖ್ಯಾತಿಯನ್ನ ಗಳಿಸಿದಂತಹ ನಾರಿಮನ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮೃತ ಫಾಲಿ ನಾರಿಮನ್ ಅಂತ ಹೇಳಿದ್ರೆ ಭಾರತ ದೇಶದ ಅತ್ಯಂತ ಹಿರಿಯ ಪ್ರಭಾವಿ ಪ್ರಚಂಡ ವಕೀಲರೆಂದೇ ಪ್ರಖ್ಯಾತರಾಗಿದ್ದಂಥವ್ರು. ಅತ್ಯಂತ ಪ್ರಖರವಾದಂತಹ ವಾದಗಳನ್ನ ಮಂಡನೆ ಮಾಡುವಂತದ್ರಲ್ಲಿ ಸಂವಿಧಾನದ ವಿಚಾರದಲ್ಲಿ ಸಂವಿಧಾನದ ಅಲ್ಲಿರ್ತಕ್ಕಂಥ ಸಂವಿಧಾನದ ಪೀಠಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಾದವನ್ನ ಮಂಡನೆ ಮಾಡಬೇಕಾಗಿದ್ರು ಕೂಡ ಫಾಲಿ ನಾರಿಮನ್ ಅವರನ್ನೇ ಇಡೀ ದೇಶದ ಜನ ಅವ್ರ ಕಡೆ ನೋಡ್ತಾ ಇದ್ರು. ದೇಶದ ಯಾವುದೇ ಸರ್ಕಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡುವಂತಹ ವೇಳೆಯಲ್ಲಿ ಫಾಲಿ ನಾರಿಮನ್ ಅವರ ಬಳಿನೇ ಹೋಗ್ತಾ ಇದ್ದಂಥದ್ದು. ದೇಶದ ಅತ್ಯಂತ ಹೆಚ್ಚು ಪ್ರಕರಣಗಳನ್ನ ಅತ್ಯಂತ ರಾಜ್ಯದ ಪ್ರಕರಣಗಳೇ ಆಗ್ಬಹುದು ಅಥವಾ ಪಕ್ಷಗಳ ಪ್ರಕರಣಗಳಾಗ್ಬಹುದು ಎಲ್ಲವನ್ನೂ ಕೂಡ ವಾದ ಮಂಡನೆ ಮಾಡಿ ಪ್ರತಿನಿಧಿಸಿದಂತಹ ಹಿರಿಯ ವಕೀಲ ಫಾಲಿ ನಾರಿಮನ್ ಇವತ್ತು ವಿಧಿವಶರಾಗಿರುವಂತದ್ದು. ಫಾಲಿ ನಾರಿಮನ್ ಅವ್ರಿಗೆ 1991 ಪದ್ಮವಿಭೂಷಣ ಕೂಡ 2007 ಸಿಗುತ್ತೆ. ಈ ಗೌರವವು ಕೂಡ ಸಿಗುವಂತದ್ದು ಅಂದ್ರೆ ಬಹಳಷ್ಟು ಏನು ಪದವಿಗಳನ್ನ ಬಹಳಷ್ಟು ಅವರಿಗೆ ಗೌರವಗಳನ್ನು ಕೂಡ ನೀಡಲಾಗಿತ್ತು ಫಾಲಿ ನಾರಿಮನ್ ಅವರಿಗೆ. ರಾಜ್ಯದ ಪರವಾಗಿ ಕೂಡ ಅವರು ವಾದವನ್ನ ಮಂಡನೆ ಮಾಡಿದ್ರು. ಕಾವೇರಿ ನೀರು ಹಂಚಿಕೆ ವಿವಾದದಲ್ಲಿ
ಅವರು ನಮ್ಮ ರಾಜ್ಯದ ಪರವಾಗಿ ವಾದ ಮಂಡನೆಯನ್ನ ಮಾಡಿದಂತಹ ಪಾಲಿನಾರಿಮನ್ನು ಬಹಳಷ್ಟು ಏನು ಗಟ್ಟಿಯಾದಂತಹ ವಾದವನ್ನ ರಾಜ್ಯದ ಜನತೆಯ ಪರವಾಗಿ ಇಟ್ಟಿದ್ರು. ಆರ್ಟಿಕಲ್ 370 ರದ್ದತಿ ಪ್ರಕರಣದಲ್ಲೂ ಕೂಡ ಪಾಲಿನಾರಿಮನ್ ವಾದ ಮಂಡನೆಯನ್ನ ಮಾಡಿರುವಂತದ್ದು. ಸೊ ಸಾಲಿಟರ್ ಅಡಿಷನಲ್ ಸಾಲಿಟರ್ ಸಿಟಿ ಜನರಲ್ ಆಗಿದ್ದಂತ ಪಾಲಿನಾರಿಮನ್ನು 1972 ಈ ಒಂದು ಹುದ್ದೆಯನ್ನ ಅಲಂಕರಿಸಿರ್ತಾರೆ. ಸುಪ್ರೀಂ ಕೋರ್ಟ್ ಸೇರಿದಂತೆ ದೇಶದ ಹಲವು ಹೈಕೋರ್ಟ್ಗಳಲ್ಲೂ ತಮ್ಮ ಪ್ರಚಂಡ ವಾದವನ್ನ ಮಂಡನೆ ಮಾಡಿರುವಂತದ್ರಲ್ಲಿ ಪಾಲಿನಾರಿಮನ್ ಅವರಿಗೆ ಹಿರಿಯ ವಕೀಲರಿಗೆ ಆ ಒಂದು ಗೌರವ ಸಲ್ಲುತ್ತೆ. ಸಾಕಷ್ಟು ಗೌರವಗಳನ್ನ ಪದ್ಮಭೂಷಣ, ಪದ್ಮವಿಭೂಷಣ, ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಅಧ್ಯಕ್ಷರಾಗಿದ್ದಂಥದ್ದು 1991 2010 ಕೂಡ ಭಾರತ ಕೌನ್ಸಿಲ್ನ ಅಧ್ಯಕ್ಷರಾಗಿರ್ತಾರೆ. ಸೊ ಪಾಲಿನಾರಿಮನ್ ಅವರು ಈಗ ಮ್ಯಾನ್ಮಾರ್ನಲ್ಲಿ ಜನಿಸಿದಂತಹ ಪಾಲಿನಾರಿಮನ್ ಅವರು ಈಗ ಭಾರತದ ಪುತ್ರ ಅಂತಾನೆ ಹೇಳ್ಬೋದು, ಭಾರತದ ಹಿರಿಯ ಸುಪುತ್ರ ವಿಧಿವಶರಾಗಿರುವಂಥದ್ದು. ಸೊ ನ್ಯಾಯದೇವತೆ ತನ್ನ ಹಿರಿಯ ಮಗನನ್ನ ಕಳ್ಕೊಂಡಿದ್ದಾಳೆ ಅನ್ನುವಂತ ಒಂದು ಭಾಸ ಆಗ್ತಾ ಇದೆ. ಇಡೀ ದೇಶಾದ್ಯಂತ ಅವರಿಗೆ ನ್ಯಾಯವಾದಿಗಳು ಕಂಪ್ಲೀಟ್ ಆಗಿ ಇಡೀ ಒಂದು ನ್ಯಾಯದ ಪರವಾಗಿ ಹೋರಾಟ ಮಾಡುವಂತವ್ರು ಅಲ್ಲಿ ಎಲ್ಲರೂ ಕೂಡ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಭಾರತದ ಒಂದು ನ್ಯಾಯಪುತ್ರನಿಗೆ ಈಗ ಒಂದ್ ರೀತಿಯ ಅಶ್ರುತರ್ಪಣ ಅದೇನು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇರುವಂತದ್ದು. ಪಾಲಿನಾರಿಮನ್ ಅವರು ಹಿರಿಯ ವಕೀಲರು, ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಸೊ 91 ವರ್ಷಗಳ ಪಾಲಿನಾರಿಮನ್ ಅವರು ಇವತ್ತು ವಿಧಿವಶರಾಗಿರುವಂತದ್ದು ಅಂದ್ರೆ ಹಿರಿಯ ವಕೀಲರು ಯಾವುದೇ ರೀತಿಯ ಒಂದು ವಾದವಾದರೂ ಕೂಡ ಸಂವಿಧಾನ ಪರವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಕವಾಗಿರುವಂತ ಅಂಶಗಳನ್ನ ಮೀರಿದಂತ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು, ನಮ್ಮ ವಾದವನ್ನ ಮಂಡಿಸ್ಬೇಕು ಅನ್ನುವಂಥದ್ದಾದ್ರೆ ಅಂತ ಹೇಳಿದ್ರೆ ಅವರು ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದಿದ್ದು ಪಾಲಿನಾರಿಮನ್ ಅವರನ್ನ. ಇವತ್ತು ನ್ಯಾಯವಾದಿ ಆಗಿರ್ತಕ್ಕಂತ ಹಿರಿಯ ವ್ಯಕ್ತಿ ಪದ್ಮವಿಭೂಷಣ ಗೌರವ ಪಡ್ಕೊಂಡಿತ್ತಂತ ಹಿರಿಯ ವಕೀಲರು ವಿಧಿವಶರಾಗಿರುವಂತದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಭಾರತ ಅವರನ್ನ ಕಳ್ಕೊಂಡು ನ್ಯಾಯದೇವತೆ ಒಂದ್ ರೀತಿಯಲ್ಲಿ ತನ್ನ ಪರವಾಗಿ ಯಾರು ವಾದ ಮಾಡ್ತಾರೆ ಅನ್ನುವಂತ ಸ್ಥಿತಿಗೆ ಇವತ್ತು ಯೋಚನೆ ಮಾಡ್ತಿರುವಂತದ್ದು. ಎಲ್ಲ ವಕೀಲರು ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಕೋರ್ಟ್ನ ಹಿರಿಯ ವಕೀಲರುಗಳು, ಕಿರಿಯ ವಕೀಲರುಗಳು, ಎಲ್ಲ ನ್ಯಾಯಾಧೀಶರುಗಳು ಪಾಲಿನಾರಿಮನ್ ಅವರ ಒಂದು ಅಂತ್ಯಕ್ಕೆ, ಅವರ ಒಂದು ವಿಧಿವಶ ಆಗಿರೋದಕ್ಕೆ ಅವರಿಗೆ ಶ್ರದ್ಧಾಂಜಲಿಗಳನ್ನ ಸಲ್ಲಿಸ್ತಾ ಇದ್ದಾರೆ ಅಮೃತ. ಓಕೆ, ಧನ್ಯವಾದ ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸಿನು ನಾರಿಮನ್ ಅವರು ಬಹಳಷ್ಟು ಪ್ರಖ್ಯಾತಿಯನ್ನ ಗಳಿಸಿದಂತಹ ವಕೀಲರಾಗಿದ್ರು. ನಿಜಕ್ಕೂ ಭಾರತದ ಪುತ್ರ ಎನ್ನುವಷ್ಟರ ಮಟ್ಟಿಗೆ ತನ್ನ ವಕೀಲ ವೃತ್ತಿಯಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಇಷ್ಟೇ ಅಲ್ಲ, ಆಲಮಟ್ಟಿ ಅಣೆಕಟ್ಟೆ ಎತ್ತರವನ್ನ ಕೂಡ 524 ಮೀಟರ್ಗಳಿಗೆ ಹೆಚ್ಚಿಸುವ ಸಂಬಂಧದ ವ್ಯಾಜ್ಯ ಏನಿತ್ತು, ಈ ವ್ಯಾಜ್ಯವನ್ನ ಕೂಡ ಕರ್ನಾಟಕಕ್ಕೆ ಗೆದ್ದುಕೊಟ್ಟಿದ್ದು ಇದೇ ನಾರಿಮನ್ ತಂಡ. ಹಿರಿಯ ವಕೀಲ ಫಾಲಿ ಎಸ್ ನಾರಿಮನ್ ಇನ್ನಿಲ್ಲ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ. ನಿಜಕ್ಕೂ ವಕೀಲರೆಲ್ಲರೂ ಕೂಡ, ಜೊತೆಗೆ ವಕೀಲರು ಮಾತ್ರವಲ್ಲ ನ್ಯಾಯವನ್ನ ಕೊಡಿಸುವಂತಹ ಎಲ್ಲರೂ ಕೂಡ ಬಹಳಷ್ಟು ದುಃಖ ತಪ್ತರಾಗುತ್ತಾರೆ. ಜೊತೆಗೆ ತಮಿಳುನಾಡಿಗೆ ಕರ್ನಾಟಕ ಪ್ರತಿ ವರ್ಷ ಬಿಡುಗಡೆ ಮಾಡಬೇಕಾಗಿದ್ದ ಕಾವೇರಿ ನದಿ ನೀರಿನ ಭಾರವನ್ನ ಅಂದ್ರೆ 380 TMC ಅಡಿಗಳಿಂದ 192 TMC ಅಡಿಗಳಿಗೆ ಇಳಿಸಿಕೊಟ್ಟ ಸಾಧನೆಯು ಕೂಡ ಇದೇ ನಾರಿಮನ್ ಅವರಿಗೆ ಸೇರುತ್ತೆ. ಇನ್ನು ಫಾಲಿ ಸ್ಯಾಮ್ ನಾರಿಮನ್ ಅವರು ಜನವರಿ 1929 ಜನಿಸಿದ್ರು. ಅವರು ಭಾರತದ ವಿಶಿಷ್ಟ ಸಂವಿಧಾನಾತ್ಮಕ ನ್ಯಾಯಾಧೀಶರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಆದ್ರೆ ಇದೀಗ ಇನ್ನು ನಾರಿಮನ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಬಹಳಷ್ಟು ಬೇಸರ ತರಿಸ್ತಿದೆ.